ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜ್ಯೋತಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಜ್ಯೋತಿಯವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಜ್ಯೋತಿ, ಎಲ್ಲಿಂದ ಬಂದಿರೋದು ನೀವು? ನಾನು ವಿಜಯನಗರ, ಬೆಂಗಳೂರಿಂದ. ಹೌದಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ? ಮೊದಲಿಗೆ ಅಕ್ಕಿ ಹಿಟ್ಟಿನ ಕಡುಬು ಮಾಡ್ತಾ ಇದ್ದೀನಿ, ಅದರ ಜೊತೆಗೆ ಕಾಂಬಿನೇಷನ್ ಅಂತ ಹೇಳಿ ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹೌದಾ? ಸೊ ಅಕ್ಕಿ ಹಿಟ್ಟಿನ ಕಡುಬು ಮತ್ತೆ ಟೊಮೆಟೊ ಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹಾಂ, ಮೊದಲಿಗೆ ಅಕ್ಕಿ ಹಿಟ್ಟು, ಟೊಮೆಟೊ ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸಾಸಿವೆ, ಉಪ್ಪು. ಓಕೆ, ಸರಿ. ಈಗ ಫಸ್ಟ್ ಯಾವ್ದು ಮಾಡ್ತೀರಾ? ಮೊದಲಿಗೆ ಅಕ್ಕಿ ಹಿಟ್ಟಿನ ಕಡುಬು ಮಾಡೋಣ. ಓಕೆ, ಸರಿ. ಈಗ ಮೊದಲಿಗೆ ಏನು ಬೇಕು ನಿಮಗೆ? ಮೊದಲಿಗೆ ನನಗೆ ಪಾತ್ರೆ ಬೇಕಾಗತ್ತೆ. ಓಕೆ. ಒಲೆ ಹಚ್ಕೋತೀರಾ ಅಥವಾ ಫಸ್ಟ್ ಏನು ಹಾಕೋತೀರಾ ಇದಕ್ಕೆ? ನನಗೆ ಈಗ ಒಂದು ಬೌಲ್, ಖಾಲಿ ಬೌಲ್ ಕೊಡಿ, ನೀರು ಅಳತೆ ಮಾಡಿ ಹಾಕೋತೀನಿ. ಹೌದಾ? ಒಂದು ಬೌಲ್ ಹಿಟ್ಟು ತಗೊಂಡಿದ್ದೀರಾ? ಅದಕ್ಕೆ ಎಷ್ಟು ನೀರು ಹಾಕೊಳ್ಳೋದು? ಒಂದು ಬೌಲ್ ಅಷ್ಟು ನೀರು ಹಾಕೋ. ಹಾಕ್ಲಾ? ಹಾಕಿ. ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕಿ, ಚೂರೆ ಚೂರು. ಹಾ, ಸಾಕು ಬಿಡಿ. ಸಾಕು. ಇದನ್ನ ಒಲೆ ಫಸ್ಟ್ ಹಚ್ಕೊಂಡು ಇಟ್ಬಿಡಿ. ಈಗ ಸ್ವಲ್ಪ ಸಾಲ್ಟ್ ಬೇಕಾಗತ್ತೆ. ಸ್ವಲ್ಪ ಆಯಿಲ್ ಕೊಡಿ. ಅದಕ್ಕೆ ಹಾಕ್ತೀರಾ? ಅದಕ್ಕೆ ಅಂದ್ರೆ ಗಂಟಾಗಲ್ಲ ಅಂತ. ಹಿಟ್ಟು ಗಂಟಾಗಲ್ಲ. ಇವಾಗ ಅದು ಸ್ವಲ್ಪ ಕುದಿಬೇಕಾ? ಓಕೆ, ಓಕೆ, ಸರಿ. ಮತ್ತೆ ನಿಮ್ಮ ಸ್ವಂತ ಊರಲ್ಲಿ? ನಂದು ಬೇಸಿಕ್ ಬಂದು ನಾನು ಶಿವಮೊಗ್ಗದಳು. ಹೌದಾ? ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಆಲ್ಮೋಸ್ಟ್ ಆಯ್ತು, 9-10 ಇಯರ್ಸ್ ಆಯ್ತು. ಹೌದಾ? ಓಕೆ, ಓಕೆ. ಸೊ ಮನೇಲಿ ಯಾರೆಲ್ಲ ಇದ್ದಾರೆ? ನಾನು, ನನ್ನ ಹಸ್ಬೆಂಡು, ಇಬ್ರು ಮಕ್ಕಳು. ಹೌದಾ? ಎಷ್ಟು ದೊಡ್ಡವರು ಮಕ್ಕಳು? ದೊಡ್ಡವನು 2ನೇ ಕ್ಲಾಸು, ಚಿಕ್ಕವನು 2 ವರ್ಷ 4 ತಿಂಗಳು. ಹೌದಾ? ಓಕೆ. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ನಾನು ಆಕ್ಚುಲಿ ಅಡ್ವೊಕೇಟ್ ಪ್ಲಸ್ ವಾರ್ತಾ ವಾಚಿಕೆಯಾಗಿ ಕೆಲಸ ಮಾಡ್ತಾ. ಹೌದಾ? ಬೇರೆ ಟಿವಿ ಚಾನೆಲ್ ಅಲ್ಲ? ಹೌದು. ವೆರಿ ನೈಸ್. ಸೊ ಮನೆಯವ್ರು ಏನ್ ಮಾಡ್ತಾರೆ? ಮನೆಯವ್ರು ಬಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದಾರೆ. ಜಸ್ಟ್ ನಾನು ಅವಾಗ ಫ್ರೀ ಇದ್ದಾಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ಕೋತೀನಿ. ಅಂದ್ರೆ ಆಫೀಸ್ ಇದೆಯಾ ನಿಮ್ದು? ಅಡ್ವೊಕೇಟ್ ಅಂದ್ರೆ ಅಥವಾ ಹೇಗೆ? ಇಲ್ಲ, ಆಫೀಸ್ ಇಲ್ಲ ಇಲ್ಲಿ. ಆಕ್ಚುಲಿ ನಮ್ಮಪ್ಪನು ಅಡ್ವೊಕೇಟ್ ಶಿವಮೊಗ್ಗದಲ್ಲಿ, ಅಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ ಇಲ್ಲಿ ಜಸ್ಟ್ ಬೇರೆ ಅವ್ರ ಹತ್ರ ಹೋಗ್ತೀನಿ. ಹಾಗೆ ಸಿಕ್ಕದಾಗೆಲ್ಲ ಕುದೀತಾ ಇದೆ. ನಂಗೆ ಅಕ್ಕಿ ಹಿಟ್ಟು ಕೊಡಿ. ಅದಕ್ಕೆ ಹಾಕೊಂಡ್ಬಿಡ. ಹಾ, ಇದಕ್ಕೆ ಹಾಕೊಬಿಡ್ಬೇಕು. ನೋಡ್ಕೊಂಡು ಹಾಕೋಬೇಕಾಗ. ಸಾಕಾಗತ್ತೆ. ಒಂದು ಸೌಟ್ ಕೊಡಿ ನಂಗೆ. ಇದು ಎಲ್ಲಿದ್ದು? ಶಿವಮೊಗ್ಗ ಸೈಡ್ ಇದಾ? ಹೇಗಿದು? ಹೌದು, ಶಿವಮೊಗ್ಗ ಸೈಡ್. ಅಲ್ಲಿ ಜಾಸ್ತಿನ ಇದು? ಹೌದು, ಹೌದು. ಸ್ವಲ್ಪ ಕುದಿಯುವಾಗ ಜಸ್ಟ್ ಹಾಗೆ ಕೈ ಆಡ್ಬೇಕು. ಚೆನ್ನಾಗಿ ಇದನ್ನ ಗುರಾಡಿಸ್ಬೇಕು. ಈಗ ಅಂದ್ರೆ ಈಗ ಮುದ್ದೆ ಎಲ್ಲ ಮಾಡ್ತಾರಲ್ಲ, ಅದೇ ರೀತಿನ? ಹೌದು, ಹೌದು. ಬಟ್ ರಾಗಿ ಮುದ್ದೆ ಮಾಡುವಾಗೆಲ್ಲ ಕೆಲವರು ಗಟ್ಟಿ ಮುದ್ದೆ ಬೇಕು ಅಂದ್ರೆ ಒಂದ್ ಕಾಲ್ ಗಂಟೆ ಬೇಯಿಸ್ಕೋತಾರೆ, ಆಮೇಲೆ ಕೈ ಆಡಿಸ್ಕೋತಾರೆ. ಬಟ್ ಅಕ್ಕಿ ಹಿಟ್ಟಲ್ಲಿ ಹಾಗಾಗಲ್ಲ, ಇದು ಇಮಿಡಿಯೇಟ್ ಬೆಂದ್ ಬಿಡುತ್ತೆ. ನೀರ್ ಕುದ್ದಿರುತ್ತಲ್ಲ ಆಲ್ರೆಡಿ. ಸೊ ಇದಾಗಿದೆ ಇವಾಗ. ಅಷ್ಟೇನಾ? ಅಷ್ಟೇ. ಇದು ದಿಢೀರ್ ಅಂತ ಹಾಕಿದ ತಕ್ಷಣ ಆಗ್ಬೇಕು. ಹೌದು, ಹೌದು. ಈಗ ಆಗಿದೆ. ಇದು ಸ್ಟವ್ ಆಫ್ ಮಾಡ್ಕೋತೀನಿ. ಈಗ ಇದಕ್ಕೆ ಒಂದು ನಂಗೆ ತಟ್ಟೆ ಕೊಡಿ. ಓಕೆ, ಆಮೇಲೆ ಕಲ್ಸ್ಕೊಂತೀರಾ? ಹಾ, ಒಂದ್ ಬೌಲ್ ಅಲ್ಲಿ ನೀರ್ ಹಾಕೊಳ್ಳಿ. ಇವಾಗ ಈಗ ಬೆಂದಿರುತ್ತಲ್ಲ ಈ ಹಿಟ್ಟನ್ನ ತಟ್ಟೆಗೆ ಹಾಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆ, ಓಕೆ, ಸರಿ. ಮನೆಯಲ್ಲೆಲ್ಲ ಈ ಥರನೇನ ಅಥವಾ ಕೆಲವರು ಒಂದೊಂದು ಬೇರೆ ರೀತಿ ಮರದ್ದೆಲ್ಲ ಇಟ್ಕೊಳ್ತಾರೆ, ಅಂಥದ್ದೆಲ್ಲ ಇದೆಯಾ ನಿಮ್ಮ ಹತ್ರ? ಮಾಡ್ತೀನಿ, ಯೂಸ್ ಮಾಡ್ತಿರ್ತೀನಿ. ಕೆಲವರು ಮಾಡೋಗಿದ್ರು, ಅದಕ್ಕೊಂದು ಸ್ಪೆಷಲ್ ಒಂದು ಮರದ್ದು ತಟ್ಟೆ ಇಟ್ಕೊಳ್ತಾರೆ, ಕೋಲ್ ಇಟ್ಕೊಳ್ತಾರೆ, ಏನೇನೋ ಚೆನ್ನಾಗಿರುತ್ತೆ ಟೂಲ್ಸ್ ಎಲ್ಲ. ಹೌದು. ಬಿಸಿ ಇದ್ದಾಗಲೇ ಮಾಡೋದಾ? ಸ್ಪೂನ್ ಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಬಾಕ್ಸಿಗೂ ಹಾಕೊಡ್ಬೋದು. ಎಮರ್ಜೆನ್ಸಿ, ನಮಗೆ ಅರ್ಜೆಂಟ್ ಟೈಮ್ ಇಲ್ಲಪ್ಪ ಅಂದಾಗೆಲ್ಲ ಮಾಡ್ಕೋಬೇಕು. ಅಂದ್ರೆ ಬೇಗ ಆಗುತ್ತೆ. ಬೇಗ. ಹೌದು, ಇನ್ಸ್ಟೆಂಟ್ ಇದ್ರು ಇರುತ್ತೆ ಮನೇಲಲ್ವಾ? ಹೌದು, ಹೌದು. ಇನ್ಸ್ಟೆಂಟ್ ಆಗಿ ಆಗೋಗ್ಬಿಡುತ್ತೆ. ಇದು ಸ್ವಲ್ಪ ಆರ್ಬೇಕಾಗತ್ತೆ. ತಣ್ಣಗಾಗ್ಬೇಕಾ? ಸ್ವಲ್ಪ, ಯಾಕೆಂದ್ರೆ ನಾವು ಇದನ್ನ ನಾದ್ಕೋಬೇಕಾಗತ್ತೆ, ಹಂಗಾಗಿ ಕೈ ಸುಡುತ್ತಲ್ಲ ಸ್ವಲ್ಪ, ಅದಕ್ಕೆ ನೀರು ಎತ್ಕೊಂಡು ಮಾಡ್ಕೋಬಹುದು. ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ತಣ್ಣಗಾಗೋದಕ್ಕೆ. ಹೌದು, ಹೌದು. ಇದು ಆರೋ ಅಷ್ಟೊತ್ತಿಗೆ ನಾವು ಟೊಮೆಟೊ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಅದು ಮೊದಲಿಗೆ ಬೇಯಿಸ್ಕೊಳ್ಬೇಕು. ಹೌದಾ? ನಂಗೊಂದು ಪಾತ್ರೆ ಕೊಡಿ. ಇದೀಗ ಟೊಮೆಟೊ ಕಾಯಿನೇ ತಗೊಂಡಿದ್ದೀರಲ್ವಾ? ಹಣ್ಣಲ್ಲ, ಕಾಯಿ. ಹೌದು, ಎಸ್ಪೆಷಲಿ ಕಾಯಿನೇ ಬೇಕು ಅದಕ್ಕೆ. ಹೌದಾ? ಓಕೆ, ಸರಿ. ಏನ್ ಬೇಕು ಪಾತ್ರೆನ? ಒಂದು ಪಾತ್ರೆ ಕೊಡಿ. ಓಕೆ, ನೀರ್ ಬೇಕಾ? ಹಾ, ನೀರ್ ಬೇಕಾ?
ಒಲೆ ಹಚ್ಚಿಕೊಂಡು ಪಾತ್ರೆ ಇಡಿ. ಓಕೆ, ಈಸಿ ಆಗುತ್ತೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೋಣ. ಸರಿ ಸರಿ. ಟೊಮೆಟೊ ಎಲ್ಲ ಮುಳುಗೋ ಅಷ್ಟು ನೀರು ಹಾಕೊಂಡ್ರೆ ಸಾಕು. ಸಾಕಾಗುತ್ತೆ. ಟೊಮೆಟೊ ಕಾಯಿ ಕೊಡಿ. ಹಣ್ಣು ಯೂಶಲಿ ಮಾಡ್ತಾರೆ, ಕಾಯಿ ಸ್ವಲ್ಪ ಅಪರೂಪನೇ ಅಲ್ವಾ? ಹೌದು ಹೌದು, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಸರಿ. ಅದು ಸ್ವಲ್ಪ ಹೊತ್ತು ಬೇಕಲ್ವಾ ಬೇಯೋದಕ್ಕೆ? ಹಸಿ ಮೆಣಸಿನಕಾಯಿ ಕೊಡಿ. ಎರಡು ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ತೀರಾ? ಹೌದು. ಇದು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ವೀಕ್ಷಕರೇ, ಅಕ್ಕಿ ಇಟ್ಟು ಬಿಸಿಯಾಗಿದೆ, ತಣ್ಣಗಾಗಬೇಕು, ಟೊಮೆಟೊ ಮೆಣಸಿನಕಾಯಿ ಬೇಯಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕಡಬು ಮಾಡ್ಕೊಳ್ಳೋದಾ? ಈಗ ಹಾ ಮಾಡ್ಕೊಳ್ಳೋಣ. ಸ್ವಲ್ಪ ಆರಿದೆ ಇವಾಗ. ಸರಿ. ಸೊ ಫಸ್ಟಿಗೆ ಕೈಗೆ ನೀರು ಎತ್ಕೋಬೇಕಾಗತ್ತೆ. ಸ್ವಲ್ಪ ಚಿಮುಕ್ಸ್ಕೊಳ್ಳೋಣ. ಇದನ್ನ ನಾದ್ಕೋಬೇಕು. ಓಕೆ ಓಕೆ ಸರಿ. ಯಾಕೆಂದ್ರೆ ಗಂಟು ಗಂಟು ಉಂಡೊಂಡೆ ಇದ್ರೆ ಅದೆಲ್ಲ ಅವಾಯ್ಡ್ ಆಗತ್ತೆ. ಓಕೆ ಸರಿ ಸರಿ. ಮತ್ತೆ ಕೈ ಅಂಟುತ್ತಲ್ಲ, ಸೊ ನೀರು ಸ್ವಲ್ಪ ಎತ್ಕೊಂಡ್ರೆ ಅಂಟಲ್ಲ. ಓಕೆ, ಅದು ಬೇಯ್ತಾ ಇದೆ, ಇನ್ನು ಆಗ್ಬೇಕದು. ಹಾ, ಇನ್ನೊಂದ್ ಸ್ವಲ್ಪ ಬೇಯ್ಬೇಕು. ಮತ್ತೆ ನೀವೇನಾ ಮನೇಲಿ ಅಡಿಗೆ ನಿಮ್ದೇನ ಅನ್ಸುತ್ತಲ್ವಾ? ಹೌದು. ಸೊ ಇಂಟ್ರೆಸ್ಟ್ ಇದೆಯಾ, ಆಸಕ್ತಿ ಇದೆಯಾ ಅಡಿಗೆ ಎಲ್ಲ ಮಾಡೋದು? ತುಂಬಾ ವೆರೈಟಿ, ಹೊಸ ಹೊಸ ರುಚಿ ಮಾಡ್ಬೇಕು ಅಂತ ತುಂಬಾ ಆಸೆ. ಮಾಡ್ತೀನಿ ಕೂಡ. ಮಾಡ್ತೀರಾ? ಮಕ್ಕಳು ಚಿಕ್ಕವರು ಆದ್ರೂ ಮ್ಯಾನೇಜ್ ಮಾಡ್ತೀರಾ? ಹೌದು ಹೌದು, ಮಾಡ್ತೀನಿ. ರಿಸ್ಕ್ ಆದ್ರೂ ಪರವಾಗಿಲ್ಲ, ಮಕ್ಕಳಿಗೋಸ್ಕರ ಹೊಸ ಟೇಸ್ಟಿ ಆಗಿ ಮಾಡ್ಕೊಡ್ತೀನಿ. ಹೊರಗಡೆ ತಿನ್ಲಿಕ್ಕೆ ಹೋಗಲ್ಲ, ಸುಮ್ನೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ವಾ, ಅದಕ್ಕೆ. ಆದ್ರೆ ಫ್ರೆಶ್ ನಮಗೆ ಗೊತ್ತು, ನಾವು ಎಷ್ಟು ಕ್ಲೀನ್ ಇಂದ ಮಾಡ್ತೀವಿ ಅಂತ. ಹೌದು ಹೌದು. ಸೊ ಹೆಲ್ದಿ ಫುಡ್ ದಿನ ದಿನ ಹೊಸ ಹೊಸದು ಮಾಡ್ಕೊಂಡು ತಿನ್ಬೋದು. ಹೌದು. ಓಕೆ ಓಕೆ. ಏನ್ ಇಷ್ಟ ನಿಮ್ಮ ಮನೆಯವ್ರಿಗೆ ನೀವು ಮಾಡೋದು? ಹಂಗೇನಿಲ್ಲ, ಎಲ್ಲರೂ ಇಷ್ಟ ಪಡ್ತಾರೆ. ಮನೆಯವ್ರಿಗೂ ಮನೆದೇ ಇಷ್ಟನಾ? ಹೌದು ಹೌದು. ಅವರು ಆಲ್ಮೋಸ್ಟ್ ಒಂದೊಂದ್ಸಲ ಔಟ್ ಸೈಡ್ ಅಲ್ಲೇ ಜಾಸ್ತಿ ಹೋಗ್ತಾ ಇರ್ತಾರೆ. ಸೊ ಮನೆಗೆ ಬಂದಾಗ ತುಂಬಾ ಇಷ್ಟಪಟ್ಟು. ಹೌದು, ಒಂದೆರಡು ಮೂರು ದಿನ ಖುಷಿ ಆಗುತ್ತೆ, ಮತ್ತೆ ಬೇಜಾರಾಗ್ಬಿಡುತ್ತೆ ಹೊರಗಡೆ ತಿನ್ನೋದು ಅಂದ್ರೆ. ಹೌದು ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಸರಿ, ಇದು ಚೆನ್ನಾಗಿ ಬೆಂದಿದೆ, ಕೈಗೆ ಹಾಕ್ಕೋಬೇಕಲ್ಲ. ಈಗ ಅಂಟಲ್ಲ ಅಂದ್ರೆ ಇದು ಬೆಂದಿದೆ ಅಂತ ಮೀನ್. ಓಕೆ ಸರಿ. ನೀವು ಹೇಳಿದಂಗೆ ಬೇಗನೆ ಆಯ್ತು. ಇವಾಗ ಮನೇಲಿ ಏನು ಹಿಟ್ಟಿಲ್ಲ, ರೆಡಿ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಇರುತ್ತೆ, ಅಂದ್ರೆ ಏನು ಇಡ್ಲಿ ಹಿಟ್ಟು ಅದೆಲ್ಲ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಮಾಡ್ಕೊಂಡ್ಬಿಡ್ಬೋದಲ್ವಾ? ಹೌದು. ಸೊ ಇದನ್ನ ಏನ್ ಮಾಡ್ಬೇಕು ಗೊತ್ತಾ? ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕಾಗತ್ತೆ. ಓಕೆ ಓಕೆ. ನಮಗೆ ಸೈಜ್ ದೊಡ್ಡದು ಬೇಕು ಅಂದ್ರೆ ದೊಡ್ಡದು ಮಾಡ್ಕೋಬಹುದು. ಈ ತರ ಶೇಪ್ ಮಾಡ್ಕೋಬೇಕು. ಓಕೆ ಓಕೆ. ನಾವು ಮುಂಚೆ ಎಲ್ಲ ಹಳ್ಳಿ ಕಡೆ ಎಲ್ಲ ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಬಿಟ್ಟು ಬಟ್ಟೆ ಮುಚ್ಚಿಬಿಟ್ಟು ಇದನ್ನ ಒಂದು ಸುಮಾರು ಒಂದು 20-30 ಆತರ ಮಾಡ್ಕೊಂಡ್ಬಿಟ್ಟು ಅಟ್ ಎ ಟೈಮಲ್ಲಿ ಬೇಸ್ಕೊಂಡ್ಬಿಡ್ತಿದ್ರು. ಓಕೆ ಓಕೆ. ಅಂದ್ರೆ ತುಂಬಾ ಜನ ಎಲ್ಲ ಇರ್ತಾ ಇದ್ರಲ್ವಾ ಅವಾಗೆಲ್ಲ, ಇಂಥದೇ ಎಲ್ಲ ಮಾಡ್ತಾ ಇದ್ರು. ಹೌದು ಹೌದು. ಈಗೆಲ್ಲ ಏನು ಅಂದ್ರೆ ಬೇಗ ಅದೆಲ್ಲ ಅಷ್ಟೆಲ್ಲ ಕಟ್ಟೋ ಅಷ್ಟು ಪೇಷನ್ಸ್ ಇರಲ್ಲ, ಇಡ್ಲಿ ಕುಕ್ಕರ್ ಅಲ್ಲಿ ಬೇಸ್ಕೋಬಹುದು. ಒಟ್ಟು ಹವೆಯಲ್ಲಿ ಬೇಯಿಸ್ಬೇಕು. ಓಕೆ, ಅವಾಗ ಇನ್ನೊಂದ್ ರೌಂಡ್ ಬೇಯುತ್ತಲ್ಲ, ಚೆನ್ನಾಗಿ ಕುಕ್ ಆಗತ್ತೆ. ಹೌದು. ಮತ್ತೆ ಇದು ನೀವು ಹೇಳಿದಾಗ ಎಣ್ಣೆ ಅದೆಲ್ಲ ಏನು ಹಾಕಿಲ್ಲ, ಹೆಲ್ದಿನೇ. ಹೌದು, ಹಬೆಯಲ್ಲಿ ಬೇಯೋದು ಒಳ್ಳೇದೇ ಅಲ್ವಾ? ಹೌದು ಹೌದು. ನಮಗೆ ದೊಡ್ಡದು ಬೇಕು ಅಂದ್ರೆ ದೊಡ್ಡದು ಮಾಡ್ಕೋಬಹುದು. ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಕ್ಯೂಟ್ ಆಗಿ, ಚಿಕ್ಕ ಚಿಕ್ಕ ಕ್ಯೂಟ್ ಆಗಿದೆ, ಮಕ್ಕಳಿಗೆ ಖುಷಿ ಆಗುತ್ತೆ. ಸಣ್ಣ ಸಣ್ಣದ್ ಕೊಟ್ಬಿಟ್ರೆ ತಿಂತಾರಲ್ವಾ? ಹೌದು. ಮತ್ತೆ ಯಾವ ತರ ಶೈಲಿ ನೀವು ಮಾಡೋದು ಮನೆಯಲ್ಲಿ, ನಿಮ್ಮ ಅಮ್ಮನ ಮನೆ ಕಡೆದ ಅಥವಾ ಇಲ್ಲಿದ, ಹೇಗೆ? ಎರಡು ಮಾಡ್ಬಿಡ್ತೀನಿ, ಟೆನ್ಷನ್ ಇಲ್ಲ. ನಮ್ಮನೆಯವರಿಗೆ ಅವ್ರ ಹಾಸನ್ ಆಕ್ಚುಲಿ ಅವ್ರದ್ದು, ಅವ್ರ ಕಡೆ ಎಲ್ಲ ಮೆಂತೆ ಸೊಪ್ಪಿನ ಕಡುಬು ಎಲ್ಲ ತುಂಬಾ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದಾಗ ಅವ್ರಿಗೆ ಮಾಡ್ತೀನಿ. ನಮಗೂ ಈ ಕಡೆ ಮಕ್ಕಳಿಗೆ ಇಷ್ಟ ಆಗಿದ್ದು ಅದನ್ನು ಮಾಡ್ತೀನಿ. ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಎಲ್ಲದೂ ಮಾಡ್ಬೋದು. ಖಾನಾವಳಿ ನೋಡಿ ಏನಾರು ಕಲ್ತಿದ್ದೀರಾ ರೆಸಿಪೀಸ್, ಅಥವಾ ನೋಡಿದೀರಾ? ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಈಗ ನಂಗೆ ಇದು ಇಡ್ಲಿ ಕುಕ್ಕರ್ ಬೇಕಾಗತ್ತೆ. ಇಡ್ಲಿ ಕುಕ್ಕರ್ ಅಲ್ಲೇ ಬೇಯಿಸಕ್ಕೆ. ಇದು ತಟ್ಟೆಗೆ ಹಾಕೊಂಡ್ಬಿಡ್ತೀರಾ? ಹೌದು ಹೌದು. ಸೊ ಇದಕ್ಕೆ ನಾವು ಬೇಕು ಅಂದ್ರೆ ಎಣ್ಣೆ ಗ್ರೀಸ್ ಮಾಡ್ಕೋಬಹುದು, ಬೇಡ ಅಂದ್ರೂ ಹಂಗೆ ಇಟ್ಕೋಬಹುದು, ನಡೆಯುತ್ತೆ. ಸೊ ಈಗ ಇದನ್ನ ಕೊಡಿ ಕುಕ್ಕರ್. ಸೊ ಇದನ್ನ ಇದ್ರೊಳಗಡೆ ಇಡ್ತಾ ಇದೀನಿ. ಎಷ್ಟೊತ್ತು ಬೇಕಾಗ್ಬೋದು ಇದು? ಇದು ಒಂದು 10 ಮಿನಿಟ್ಸ್ ಸಾಕು. ಓಕೆ, ಮುಚ್ಚಲಕ್ಕೆ. ಈಗ ಅಲ್ಲಿ
ಟೊಮೆಟೊ ಕಾಯಿ ಬೆಂದಿದೆಯಾ? ಹಾ ಬೆಂದಿದೆ ಇವಾಗ. ಇದು ಬೇಯ್ತಾ ಇರ್ಲಿ 10 ನಿಮಿಷ. ಸೊ ಈಗ ಇದು ಬೆಂದಿದೆ, ಆಫ್ ಮಾಡ್ಕೋತಾ ಇದ್ದೀನಿ. ಓಕೆ, ನನಗೆ ಒಂದು ಬೌಲ್ ಕೊಡಿ. ಇದು ಬೌಲ್ ಬೇಕಾ? ತಣ್ಣೀರಲ್ಲೇ ಹಾಕೋತೀನಿ ಸ್ವಲ್ಪ, ಇದನ್ನ ತಣ್ಣಗಾಗತ್ತೆ. ಒಂದ್ ಸ್ಪೂನ್ ಕೊಡಿ. ಇದು ಬಿಸಿ ಇರುತ್ತಲ್ವ, ಮಿಕ್ಸಿ ಮಾಡ್ಕೋಬೇಕು ಈಗ. ಸರಿ, ಅದಕ್ಕೋಸ್ಕರ ತಣ್ಣೀರಲ್ಲೇ ಹಾಕೊಂಡ್ರೆ ನಡೆಯುತ್ತೆ. ಹೌದು, ತಣ್ಣಗಾಗ್ಬಿಡುತ್ತೆ. ಹೌದು, ಬೇಗ ತಣ್ಣಗಾದ್ರೆ ಕೂಲ್ ಆದ್ರೆ ನಾವು ಮಿಕ್ಸಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಓಕೆ, ಇದು ಕಲರ್ ಚೇಂಜ್ ಆಗುತ್ತೆ ಬೆಂದಿದ್ರೆ. ಈ ಹಸಿ ಮೆಣಸಿನಕಾಯಿ ಸ್ವಲ್ಪ ಗ್ರೀನ್ ಇದ್ದಿದ್ದು ಸ್ವಲ್ಪ ಬ್ರೌನಿಶ್ ಬರುತ್ತೆ. ಕರೆಕ್ಟ್, ಆಗ ಬೆಂದಿದೆ ಬೆಂದಿದೆ ಅಂತ ಅರ್ಥ. ಹೌದು ಹೌದು. ವೀಕ್ಷಕರೇ, ಟೊಮೆಟೊ ಕಾಯಿ ಮತ್ತು ಹಸಿಮೆಣಸು ಬಿಸಿಯಾಗಿದೆ, ಅದು ಸ್ವಲ್ಪ ತಣ್ಣಗಾಗಬೇಕು ಮಿಕ್ಸಿ ಮಾಡೋದಕ್ಕೆ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಏನ್ ಮಾಡೋದು, ಅದು ಬೇಯ್ತಾ ಇದೆ. ಹಾ, ಅದು ಬೇಯ ಅಷ್ಟರೊಳಗೆ ಇದನ್ನ ರುಬ್ಕೊಂಡ್ಬಿಡೋಣ. ಓಕೆ, ಟೊಮೆಟೊ ಕಾಯಿ ಮತ್ತೆ ಹಸಿಮೆಣಸು. ಹೌದಾ, ನಂಗೆ ಮಿಕ್ಸಿ ಜಾರ್ ಕೊಡಿ. ಸೊ ಇದು ಆಲ್ರೆಡಿ ಇದಾಗಿದೆ, ಆರಿದೆ. ನಾವು ಕಟ್ ಮಾಡಾದ್ರೂ ಹಾಕೋಬಹುದು, ಹಂಗೇನಾದ್ರು ಹಾಕೋಬಹುದು. ನಾನೀಗ ಹಾಗೆ ಹಾಕೋತಾ ಇದ್ದೀನಿ ನೋಡಿ. ಬೆಂದಿದ್ರೆ ಈ ತರ ಸಿಪ್ಪೆ ಸ್ಕಿನ್ ಔಟ್ ಆಗಿರುತ್ತೆ. ಇದು ಎಲ್ಲಿ ಕಲ್ತಿದ್ವಿ, ಯಾರು ಕಲ್ಸ್ಕೊಟ್ರು ನಿಮ್ಗೆ? ಕಾಯಿ ಹಣ್ಣಿಂದ ಯೂಶಲಿ ಮಾಡ್ತಾರೆ ಚಟ್ನಿ, ಏನೇನೋ ಮಾಡ್ತಾರೆ. ಟೊಮೆಟೊ ಹಣ್ಣು ವೆರಿ ಪಾಪ್ಯುಲರ್. ಇದು ಕಾಯಿ ಆಕ್ಚುಲಿ ನಂದು ಬಂದು ಪ್ರಾಪರ್ ಬಂದು ಶಿವಮೊಗ್ಗ. ಸೊ ಅಲ್ಲಿ ಎಲ್ಲ ಫೇಮಸ್ ಇದು. ಹೌದಾ, ಶಿವಮೊಗ್ಗದ ಕಡೆ ಮಾಡ್ತಾರೆ? ಇದಕ್ಕೆ ಒಂದ್ ನಿಮಿಷ ಏನೇನು ಹಾಕಿದ್ಯಾ? ಹೌದು, ಬೆಳ್ಳುಳ್ಳಿ ಕೊಡಿ ನಂಗೆ. ಸೊ ಟೊಮೆಟೊ ಹಣ್ಣು ಜೊತೆ ಟೊಮೆಟೊ ಕಾಯಿನು ತಂದು ಬಿಡ್ತೀರಾ? ಹೌದು, ಇದು ನೋಡಿ ನಮ್ಗೆ ಇದು ಚೆನ್ನಾಗಿರುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಇದ್ ಮಾಡುತ್ತಲ್ಲ. ಸೊ ಹಾಗಾಗಿ ಇದು ಎಷ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ. ಮತ್ತೆ ಸೊ ಸಾಲ್ಟ್ ಕೊಡಿ, ಇದು ಅಷ್ಟೇ, ಎಷ್ಟು ಬೇಕೋ ಅಷ್ಟು ರುಚಿಗೆ. ಅಷ್ಟೇನಾ? ಇದಕ್ಕೆ ರುಬ್ಕೋಬೇಕು. ಓಕೆ, ನೀರೇನು ಹಾಕದ್ ಬೇಡ ಅಲ್ಲ, ಬೆಂದಿರ ನೀರೇ ಇರುತ್ತೆ ಅನ್ಸುತ್ತಲ್ವಾ? ಹೌದು ಹೌದು, ಸಾಕಾಗುತ್ತೆ. ತುಂಬಾ ನೈಸ್ ಬೇಡ, ಬೇಡ್ವಾ? ಸಾಕಾಗತ್ತ? ಸಾಕಾಗತ್ತೆ. ಇದು ಇರ್ಲಿ ಒಂದ್ ನಿಮಿಷ, ಇದು ಇವಾಗ ಬೆಂದಿದೆ ಅಂತ ಒಂದ್ಸಲ ನೋಡ್ತೀನಿ. ಓಕೆ, ಚೆಕ್ ಮಾಡ್ಬಿಡಿ. ಓಕೆ, ಆಗಿದೆ. ಆಗಿದ್ಯಾ? ಓಕೆ ಸರಿ. ಸೊ ಇದು ನಾವು ಎತ್ತಿಟ್ಕೊಳ್ಳೋಣ ಸೈಡಿಗೆ. ಓಕೆ, ಬಿಸಿ ಇದೆ. ಈಗ ಇದೇ ಸ್ಟೌವಿಗೆ ನಾವು ಒಂದು ಪ್ಯಾನ್ ಕೊಡಿ ಒಗ್ಗರಣೆಗೆ. ಓಕೆ, ಚಟ್ನಿಗೆ ಒಗ್ಗರಣೆನಾ? ಓಕೆ ಸರಿ. ಸೊ ಪ್ಯಾನ್ ಕಾಯಿಲಿ ಒಂಚೂರು ಎಣ್ಣೆ. ಎಣ್ಣೆ ಬೇಕಾ? ಒಗ್ಗರಣೆಗೆ ಮಾತ್ರ ಸಾಕಲ್ಲ, ಸ್ವಲ್ಪ ಮಾತ್ರ. ಹೌದು ಹೌದು. ಮತ್ತೆ ಜ್ಯೋತಿ, ಬೇರೆ ಹಾಬೀಸ್ ಎಲ್ಲ ಏನಿದೆ ನಿಮ್ಗೆ, ಹವ್ಯಾಸಗಳೆಲ್ಲ? ನಾನು ಆಕ್ಚುಲಿ ಸರ ನೆಕ್ಲೆಸ್, ಮತ್ತೆ ಬ್ಯಾಂಗಲ್ಸ್ ಎಲ್ಲ ಮಾಡ್ತೀನಿ. ಹೌದಾ? ಆಮೇಲೆ ಸ್ಯಾರಿ ಡಿಸೈನ್. ಈಗ ಹಾಕೊಂಡು ಬಂದಿರೋ ನೆಕ್ಲೆಸ್ ನೀವೇ ಮಾಡಿದ? ವೆರಿ ನೈಸ್, ಚೆನ್ನಾಗಿದೆ. ಆಮೇಲೆ ಸ್ಯಾರಿ ಮೇಲೆ ವರ್ಕ್ ಮಾಡೋದು, ಡ್ರೆಸ್ಸಸ್ ಮೇಲೆ ವರ್ಕ್ ಮಾಡೋದು. ಸೊ ಇದು ಎಣ್ಣೆ ಕಾಯಿಲಿ. ಸರಿ, ಮತ್ತೇನದು ಸಾಸಿವೆನಾ? ಸಾಸಿವೆ ಬೇಕು. ಸೊ ಮಕ್ಕಳನ್ನೆಲ್ಲ ಇಟ್ಕೊಂಡು ಏನದು ಬೇರೆ ಕೆಲ್ಸಕ್ಕೆಲ್ಲ ಹೋಗಿ ಮಾಡ್ತೀರಾ ಮ್ಯಾನೇಜ್? ಹೌದು, ಅಡಿಗೆ ಮಾಡ್ಕೊಂಡು ತರ. ಸ್ವಲ್ಪ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ. ಇವಾಗ ಜೀರಿಗೆ ಬೇಕು ಅಂದ್ರೆ ಆಪ್ಷನ್ ಹಾಕೋಬಹುದು, ಬೇಡ ಅಂದ್ರೆ ನಡೆಯುತ್ತೆ. ಕರಿಬೇವು ಕೊಡಿ, ಇದು ಕೈಯಲ್ಲೇ ಹಾಕೋತೀನಿ. ಸ್ವಲ್ಪ ಕೆಲವ್ರು ಹಿಂಗೂ ಹಾಕೋತಾರೆ, ಬಟ್ ಬೆಳ್ಳುಳ್ಳಿ ಯೂಸ್ ಮಾಡಿರೋದ್ರಿಂದ ಹಿಂಗೇನ ಅವಶ್ಯಕತೆ ಇಲ್ಲ. ಹೌದು ಹೌದು, ಒಂದು ಇಂಗು ಅಥವಾ ಬೆಳ್ಳುಳ್ಳಿ. ಆಮೇಲೆ ಈರುಳ್ಳಿನು ಆಪ್ಷನ್, ನಮಗೆ ಬಾಯಿಗೆ ಬಾಯಿಗೆ ಸಿಗ್ಲಿ ಅಂದ್ರೆ ಹಾಕೋಬಹುದು ಇದಕ್ಕೆ. ಸೊ ನಾನು ಇದು ಚಟ್ನಿನ ಇದಕ್ಕೆ ಹಾಕೋತಾ ಇದ್ದೀನಿ. ಸರಿ, ಒಂದ್ ರೌಂಡ್ ಕುದಿಯೋಣ, ಕುದಿಸಕ್ ಬಿಡೋಣ. ಒಂದ್ಸತಿ ಚಟ್ನಿನು ಬಿಸಿ ಮಾಡ್ಕೊಂಡ್ಬಿಡ್ತೀರಾ? ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಬಾಯ್ಲ್ ಆಗಿರುತ್ತಲ್ಲ, ಇನ್ನೊಂದ್ಸಲ ಈ ತರ ಕುದಿಸ್ಕೊಂಡ್ರೆ ಕೆಡೋದಿಲ್ಲ ಅಂತ. ನೀವು ಹೇಳಿದ್ದು ಬೆಳಿಗ್ಗೆ ಮಾಡಿದಾಗ ರಾತ್ರಿನೂ ತಿನ್ಬೇಕು ಅಂದ್ರೆ ಒಂದ್ಸತಿ ಬಿಸಿ ಮಾಡ್ಕೊಂಡು ಬಾಕ್ಸಿಗೆಲ್ಲ ತಗೊಂಡೋಗುವಾಗ ಫ್ರೆಶ್ ಇರುತ್ತೆ. ಹೌದು ಹೌದು, ಇದಕ್ಕೆಲ್ಲ ಹಾಕಿದೆ ಆಲ್ರೆಡಿ ಉಪ್ಪು ಎಲ್ಲ. ಸೊ ಇದಕ್ಕೇನು ಅವಶ್ಯಕತೆ ಇಲ್ಲ. ನಮಗೆ ತುಂಬಾ ಖಾರ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕೋಬಹುದು ಆಪ್ಷನ್. ಬೆಲ್ಲ ಇಷ್ಟ ಆದವರು ಇಷ್ಟ, ಕೆಲವರಿಗೆ ಸಿಹಿ ಇಷ್ಟ ಆಗೋದಿಲ್ಲ, ಕೆಲವರಿಗೆ ಇಷ್ಟ ಆಗಲ್ಲ, ಕಟ್ಟಮಿಟ ಇಷ್ಟ ಆಗಲ್ಲ, ಖಾರನೇ ಇದ್ರೆ ಖಾರನೇ ಬೇಕು ಅಂತಾರೆ. ಸೊ ಇದಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ನಂಗೆ ಸರ್ವಿಂಗ್ ಬೌಲ್ ಕೊಡಿ ಒಂದು. ನಿಮ್ಗೆ ಕಾರ್ ಕಾರನ ಯಾವ ತರ, ಕಟ್ಟ ಮಿಟನ, ಹೇಗೆ ಖಾರ ಜಾಸ್ತಿನಾ? ಎರಡು ತರನು ಇಷ್ಟ. ಹೌದಾ? ನಂಗೆ ಇವಾಗ ಕಡುಬು ಹಾಕ್ಲಿಕ್ಕೆ ಒಂದು ಸರ್ವಿಂಗ್ ಪ್ಲೇಟ್ ಕೊಡಿ. ಓಕೆ, ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾ, ಓಕೆ.
ಸ್ಪೂನ್ ಬೇಕಾ? ಹಾ ಸ್ಪೂನ್ ಬೇಕಾಗುತ್ತೆ. ಇದಕ್ಕೆ ತೆಗೆಯೋದು ಹೇಗೆ? ಇದು ಇವಾಗ ತೆಕೋತೀವಲ್ಲ, ಕೈ ಬಿಸಿ ಇರುತ್ತೆ, ಬೇಕು ಅಂದ್ರೆ ತಕ್ಕೋಬಹುದು, ಇಲ್ಲ ಬೇಡ ಕೈ ಸುರುತ್ತೆ ಅಂದ್ರೆ ಸ್ಪೂನ್ ಅಲ್ಲಿ ತಕ್ಕೋಬಹುದು. ಸ್ಪೂನೇ ಕೊಡಿ. ಒಂಥರ ಏನದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ರೆಗ್ಯುಲರ್ ಇಡ್ಲಿ ಎಲ್ಲ ನೋಡಿರ್ತೀವಿ, ಒಂಥರ ಬಟ್ಲು ತರ ಆಗ್ಬಿಟ್ಟಿದೆ. ಆಕ್ಚುಲಿ ಹೀಗೆ ಮಾಡೋದು, ಬಟ್ಲು ಗಡ್ಬು ಅಂತಾರೆ. ಆಕ್ಚುಲಿ ಇದಕ್ಕೆ ಇದಕ್ಕೆ ಬಟ್ಲು ಗಡ್ಬೆ ಹೇಳ್ತಾರೆ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ ಒಂದು ನಂಬಿಕೆ ಮೊದಲಿಂದಾನೂ ಬಂದಿದೆ. ಅದೇ ಪದ್ಧತಿ ನಮ್ಮಲ್ಲಿ. ಈಗ ಇದು ರೆಡಿ ಆಗಿದೆ. ಅಕ್ಕಿ ಹಿಟ್ಟಿನ ಕಡುಬು ಜೊತೆಗೆ ಟೊಮೆಟೊ ಕಾಯಿ ಚಟ್ನಿ. ಓಕೆ, ಸೊ ರುಚಿ ನೋಡ್ಬೇಕಾ ಬೇಡವಾ? ರೆಡಿ ಆಗಿದೆ ಮಾತ್ರ ಹೇಳಿದ್ರಿ. ಖಂಡಿತ ರುಚಿ ನೋಡಿ. ಓಕೆ, ಬಿಸಿ ಬಿಸಿಯಾದ ಏನದು ಕಡುಬು. ಇದಕ್ಕೆ ಸ್ವಲ್ಪ ತುಪ್ಪನ ಆಡ್ ಮಾಡ್ಕೋಬಹುದು. ಚಟ್ನಿಗೆ ಚಟ್ನಿಗೆ ಹಾಕೊಳ್ಳೋದಾ? ಇಡ್ಲಿಗಲ್ಲ, ಕಡ್ಬಿಗಲ್ಲ. ಹಾ ನಡೆಯುತ್ತೆ, ಯಾವ್ದಕ್ಕಾರ ಹಾಕೋಬಹುದು. ತುಪ್ಪ ಬಿಡಿ, ಎಲ್ಲದಕ್ಕೂ ಹಾಕೋಬಹುದು, ಟೇಸ್ಟಿ ಆಗಿರುತ್ತೆ ಅಂತ. ಎರಡು ಬಿಸಿ ಬಿಸಿನೇ ಇದೆ. ಹೇಗಿದೆ? ತುಂಬಾ ರುಚಿಯಾಗಿ ಮಾಡಿದಿರಾ. ಇದಂತೂ ಒಂಥರ ಖಾರ ಖಾರ ಇದೆ. ಈ ತರ ಟೊಮೆಟೊ ಕಾಯಿ ಚಟ್ನಿ ಫಸ್ಟ್ ಟೈಮ್ ತಿನ್ನೋದು ನಾನು. ಬೇರೆ ಚಟ್ನಿಗಳು ತುಂಬಾ ಆಯ್ತು, ಅದೇ, ಆದ್ರೆ ಇದು ತಿನ್ನಲಿಲ್ಲ. ಖಾರ ಖಾರ ಸ್ಪೈಸಿ ಬೇಕನ್ನೋರಿಗೆ ತುಂಬಾ ಟೇಸ್ಟ್ ಆಗಿದೆ. ಸ್ವಲ್ಪ ತುಪ್ಪ ಹಾಕೊಂಡ್ರೆ ಖಾರ ಕಡಿಮೆ ಎನ್ಹಾನ್ಸ್ ಆಗುತ್ತೆ. ಮತ್ತೆ ಚಳಿಗಾಲಕ್ಕೆಲ್ಲ ಈ ತರದ ಕಾಂಬಿನೇಷನ್ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಟೀ ಕಾಫಿ ಜೊತೆಗೂ ತಿನ್ಬಹುದು, ಸಾಯಂಕಾಲನು ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಬೆಳಗ್ಗೆ ನಮ್ಗೆ ಅರ್ಲಿ ಆಗಿ ಬೇಕಪ್ಪ, ಅರ್ಜೆಂಟ್ ಆಗಿ, ಇನ್ಸ್ಟೆಂಟ್ ಆಗಿ ಅಂದ್ರೆ ಇದನ್ನ ಮಾಡಿ. ಕರೆಕ್ಟ್, ನಾನು ನೋಡಿದಾಗ ಅನ್ನಿಸ್ತು ತುಂಬಾ ಬೇಗನೆ ಆಗ್ಬಿಡ್ತು. ಹಿಟ್ಟಂತೂ ಯಾವಾಗ್ಲೂ ಒಂದ್ ಡಬ್ದಲ್ಲಿ ಇಟ್ಟಿರ್ತೀವಲ್ವಾ ಅಡಿಗೆ ಮನೆಯಲ್ಲಿ, ಮಾಡ್ಕೋಬಹುದು. ತುಂಬಾ ರುಚಿಯಾಗಿದೆ. ಈ ಇದನ್ನ ಬೇರೆದಕ್ಕೂ ಯೂಸ್ ಮಾಡ್ಬೋದು ಅನ್ಸುತ್ತಲ್ವಾ, ಈ ಚಟ್ನಿನ ಅನ್ನಕ್ಕೆಲ್ಲ ಮಾಡ್ಬೋದು. ತುಪ್ಪ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬಹುದು, ರೊಟ್ಟಿ ಚಪಾತಿಗೂ ತಿನ್ಬಹುದು, ಇಡ್ಲಿಗೂ ತಿನ್ಬಹುದು, ದೋಸೆಗೂ ತಿನ್ಬಹುದು, ಎಲ್ಲದಕ್ಕೂ. ಸೊ ಇದಕ್ಕೆ ಅಕಸ್ಮಾತ್ ಆಗೋದಿಲ್ಲ ಟೊಮ್ಯಾಟೊ ಬೇಯಿಸಿ ಅಂದ್ರೆ ಕಾಯಿ ಚಟ್ನಿನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಂಬಿನೇಷನ್, ಅದು ಚೆನ್ನಾಗಿ ತುಂಬಾ ಸಾಫ್ಟ್ ಆಗಿದೆ, ಮೃದು ಆಗಿದೆ. ಮಕ್ಕಳಿಗೆ ಖುಷಿ ಆಗುತ್ತೆ, ಒಂಥರ ಬೊಟ್ಲಲ್ಲಿ ಇದ್ರ ಮಧ್ಯದಲ್ಲೇ ಒಂಚೂರು ಚಟ್ನಿ ಹಾಕ್ಬಿಟ್ಟು ತಿನ್ನು ಅಂತ ಕೊಟ್ಬಿಟ್ರೆ ಅವ್ರಿಗೇನೋ ಒಂಥರ ಕಲರ್ಫುಲ್ ಆಗುತ್ತೆ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಧನ್ಯವಾದಗಳು. ಅಕ್ಕಿ ಹಿಟ್ಟಿನ ಕಡುಬು ಮತ್ತು ಟೊಮ್ಯಾಟೊ ಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಕಾಯಿ ಟೊಮ್ಯಾಟೊ, ಸಾಸಿವೆ, ಕರಿಬೇವು, ಉಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಅಕ್ಕಿ ಹಿಟ್ಟಿನ ಕಡುಬು ಮಾಡುವ ವಿಧಾನ: ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಪಾತ್ರೆಗೆ ನೀರು, ಉಪ್ಪು, ಸ್ವಲ್ಪ ಎಣ್ಣೆ, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಬೇಯಿಸಿಕೊಳ್ಳಿ. ನಂತರ ಬೇಯಿಸಿಕೊಂಡ ಅಕ್ಕಿ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕಿ 10-15 ನಿಮಿಷಗಳ ಕಾಲ ಬೇಯಿಸಿದರೆ ಅಕ್ಕಿ ಹಿಟ್ಟಿನ ಕಡುಬು ಸವಿಯಲು ಸಿದ್ಧ. ಟೊಮ್ಯಾಟೊ ಕಾಯಿ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಪಾತ್ರೆಗೆ ನೀರು, ಹಸಿಮೆಣಸಿನಕಾಯಿ, ಕಾಯಿ ಟೊಮ್ಯಾಟೊ ಹಾಕಿ ಬೇಯಿಸಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಬೇಯಿಸಿಕೊಂಡ ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಗ್ಗರಣೆಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿದ ಮಿಶ್ರಣ ಸೇರಿಸಿ ಚೆನ್ನಾಗಿ ಕುದಿಸಿದರೆ ಟೊಮ್ಯಾಟೊ ಕಾಯಿ ಚಟ್ನಿ ಅಕ್ಕಿ ಹಿಟ್ಟಿನ ಕಡುಬಿನೊಂದಿಗೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನು ತಪ್ಪದೆ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.